ಸ್ತೋತ್ರವಾಗಲಿ. ಇವತ್ತಿನ ದಿವಸ ಮತ್ತೊಂದು ಆವರ್ತಿ ಕರ್ತನು ಇಂತೊಂದು ಒಳ್ಳೆ ಅವಕಾಶವನ್ನು ನೀಡಿದ್ದಾನೆ. ಆತನ ವಾಕ್ಯ ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳುವಂತಹ ಸಮಯ ಸಂದರ್ಭ ಒಂದು ಗಳಿಗೆ ಕೊಟ್ಟಿರುವುದಕ್ಕೋಸ್ಕರ ಆತನಿಗೆ ವಂದನೆ ಸಲ್ಲಿಸ್ತೇನೆ ಮತ್ತು ಕೇಳುವಂತೆಲ್ಲ ಆತನ ಮಕ್ಕಳಿಗೆ ಕೂಡ ನಾನು ವಂದನೆಗಳು ಸಲ್ಲಿಸ್ತೇನೆ. ಕಳೆದೆಲ್ಲ ಆತನ ವಾಕ್ಯದಿಂದ ಅನೇಕ ಎಲ್ಲ ಆತನ ಮಕ್ಕಳಿಗೆ ಕರ್ತನು ಮಾತಾಡಿದ್ದಾನೆ. ಮುಂದೆ ಕೂಡ ಮಾತಾಡುವಂತವನಾಗಿದ್ದೇನೆ, ಆಶೀರ್ವಾದ ಮಾಡುತ್ತಾ ಇದ್ದೇನೆ ಎಂಬುದಾಗಿ ನಾನು ಖಂಡಿತವಾಗಿ ನಂಬುವಂತವನಾಗಿದ್ದೇನೆ. ಇವತ್ತಿನ ದಿವಸದಲ್ಲಿ ಈ ಒಂದು ಗಳಿಗೆ ಆಗಲಿ ಮತ್ತೆ ಯಾವುದೇ ಒಂದು ಮುಂದಿನ ಸಮಯದಲ್ಲಿ ಈ ಒಂದು ವಾಕ್ಯವನ್ನು ಕೇಳುವಂತಲ್ಲ ಆತನ ಮಕ್ಕಳಿಗೆ, ಈ ಒಂದು ವಾಕ್ಯದಿಂದ ಖಂಡಿತವಾಗಿ ದೇವರು ಇವತ್ತಿನ ದಿವಸ ಅಂತ ಅಲ್ಲ ಮತ್ತೆ ಯಾವಾಗ ಯಾವಾಗ ಆತನ ಈ ವಾಕ್ಯವನ್ನು ಕೇಳುತ್ತಾರೋ ಆ ಎಲ್ಲಾ ಸಮಯಗಳಲ್ಲಿ ದೇವರು ಈ ವಾಕ್ಯದಿಂದ ಅವರೆಲ್ಲರ ಜೊತೆ ಮಾತಾಡುವಂತವನಾಗಿದ್ದಾನೆ. ಈ ಒಂದು ವಾಕ್ಯವು ಏನಾಗಿದೆ ಇವತ್ತಿನ ದಿವಸದಲ್ಲಿ, ಈ ವಾಕ್ಯ ಯಾವ ವಾಕ್ಯವಾಗಿದೆ, ಯಾವ ಒಂದು ವಾಕ್ಯದಿಂದ ಈ ಒಂದು ಹೋಗುತ್ತಿರುವಂತಹ ಭಯಂಕರವಾಗಿರುವಂತಹ ಸಂದರ್ಭದಲ್ಲಿ, ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ, ಹೊರಗಡೆ ಹೋಗದೇ ಇರುವಂತಹ ಸಂದರ್ಭದಲ್ಲಿ, ಅನೇಕ ಭಯವನ್ನು ಉಂಟು ಮಾಡಿರುವಂತಹ ಸಂದರ್ಭದಲ್ಲಿ, ಅನೇಕ ಜನರು ನಳುತ್ತಿರುವಂತಹ ಸಂದರ್ಭದಲ್ಲಿ, ನಾವು ಆತನ ಮಕ್ಕಳು, ಕ್ರೈಸ್ತರಾಗಿರುವಂತಹ ನಾವು, ಆತನ ಮಕ್ಕಳು ಎಂಬುದಾಗಿ ಎನಿಸಿಕೊಂಡಿರುವಂತಹ ನಾವು ಏನಾಗಿದ್ದೇವೆ ಎಂಬುದಾಗಿ ಒಂದು ವಾಕ್ಯದಿಂದ ಇವತ್ತಿನ ದಿವಸದಲ್ಲಿ ತಮ್ಮೆಲ್ಲರಿಗೆ ಒಂದು ಉತ್ತೇಜನ ಪಡಿಸುವುದಕ್ಕೆ, ತಮ್ಮೆಲ್ಲರಿಗೆ ಒಂದು ಆತನ ವಾಕ್ಯದಿಂದ ಪ್ರೋತ್ಸಾಹಿಸುವುದಕ್ಕೆ ಮತ್ತು ಆತನ ವಾಕ್ಯದಿಂದ ತಮ್ಮೆಲ್ಲರಿಗೆ ಮಾಡಬೇಕಾಗಿರುವಂತಹ ಕಾರ್ಯಗಳು ಕೂಡ ಆ ವಾಕ್ಯದಿಂದ ತಮ್ಮೆಲ್ಲರಿಗೆ ಕರ್ತನು ಇವತ್ತಿನ ದಿವಸದಲ್ಲಿ ಮಾತಾಡುತ್ತಾನೆ ಎಂಬುದಾಗಿ ನಾನು ನಂಬುತ್ತೇನೆ. ಈ ಒಂದು ವಾಕ್ಯವನ್ನು ನಾವು ಎಷ್ಟೋ ಸಾರಿ ಕೇಳಿದ್ದೇವೆ, ಎಷ್ಟೋ ಸಾರಿ ನಾವು ಓದಿದ್ದೇವೆ ಎಂಬುದಾಗಿ, ಯಾವ ವಾಕ್ಯವಾಗಿದೆ ಎಂಬುದಾಗಿ ಕೇಳಿದರೆ ಮತ್ತಾಯನ ಬರೆದ ಸುವಾರ್ತೆ 15ನೇ ವಚನ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ ಮತ್ತು 15ನೇ ವಚನ 16ನೇ ವಚನ ಕೂಡ ಈ ಮೂರು ವಚನಗಳಲ್ಲಿ, ಈ ಮೂರು ವಚನಗಳು ನಾವು ಎಷ್ಟೋ ಸಾರಿ ಓದಿದ್ದೇವೆ. ಈ ಮೂರು ವಚನಗಳಲ್ಲಿ ಏನಾಗಿದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಈ ಒಂದು ವಚನದಲ್ಲಿ ನಾವು ನೋಡುತ್ತೇವೆ. ಕರ್ತನು ಯಾವಾಗ ಒಂದು ಬೆಟ್ಟದ ಪ್ರಸಂಗ, ಆ ಒಂದು ಬೆಟ್ಟದ ಮೇಲೆ ತನ್ನ ಪ್ರಸಂಗ, ತನ್ನ ಎಲ್ಲಾ ವಾಕ್ಯಗಳನ್ನು ಹೇಳ್ತಾ ಇರುವಾಗ ಈ ಒಂದು ವಾಕ್ಯ ಕೂಡ ಹೇಳ್ತಾನೆ ಆತನ ಎಲ್ಲಾ ಮಕ್ಕಳಿಗೆ, ಏನಂತೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ನೀವು ಎಂಬುದಾಗಿ ಯಾರು? ಆತನ ಮಕ್ಕಳು, ಕ್ರಿಸ್ತ ಯೇಸುವನ್ನು ತನ್ನ ಸ್ವಂತ ರಕ್ಷಕನಾಗಿ ನಂಬಿರುವಂತಹ ಮಕ್ಕಳು, ಕ್ರಿಸ್ತ ಯೇಸುವನ್ನು ತನ್ನ ಸ್ವಂತ ಪಾಪಗಳಿಗೋಸ್ಕರ ಸತ್ತಿರುವಂತಹ ನಂಬಿರುವಂತಹ ಎಲ್ಲಾ ಆತನ ಮಕ್ಕಳಿಗೆ, ಅಂದ್ರೆ ನಾನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರ ಶಿಲ್ಬೆ ಮೇಲೆ ಸತ್ತಿದ್ದಾನೆ ಎಂಬುದಾಗಿ ನನ್ನ ಹಾಗೆ ನಂಬುವಂತ ಎಷ್ಟೋ ಆತನ ಮಕ್ಕಳಿಗೆ ಆತನು ಹೇಳ್ತಾ ಇದ್ದಾನೆ, ನೀವೇನಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಮೊದಲನೇದಾಗಿ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ನಾವು, ಆ ಬೆಳಕು ಎಲ್ಲಿಂದ ಬಂತು ಎಂಬುದಾಗಿ ನಾವು ಕೇಳಿದರೆ, ಯೇಸು ಕ್ರಿಸ್ತನ ಯೋಹಾನ ಬರೆದ ಸುವಾರ್ತೆಯಲ್ಲಿ ಹೇಳುತ್ತಾನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ಆತನೇ ಲೋಕಕ್ಕೆ ಬೆಳಕಾಗಿರುವುದಕ್ಕೋಸ್ಕರ ಆತನ ಬೆಳಕು ಆತನ ಮಕ್ಕಳಿಗೆ ಕೊಟ್ಟಿರುವಂತವನಾಗಿದ್ದಾನೆ. ಆತನ ಬೆಳಕು ಆತನ ಮಕ್ಕಳಿಗೆ ಕೊಟ್ಟಿರುವಂತವನಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಆತನಿಗೆ ನಂಬಿರುವಂತಹ ಮಕ್ಕಳು, ಆತನ ರಕ್ಷಕನಾಗಿ ನಂಬಿರುವಂತಹ ಎಲ್ಲಾ ಆತನ ಮಕ್ಕಳಿಗೆ ಏನು ಹೇಳ್ತಾ ಇದ್ದಾನೆ, ನೀವು ಏನಾಗಿದ್ದೀರಿ, ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ನೀವೆಲ್ಲರೂ ಲೋಕಕ್ಕೆ ಬೆಳಕಾಗಿದ್ದೀರಿ, ನನ್ನ ಮಕ್ಕಳಾಗಿದ್ದೀರಿ. ನಾನು ಹೇಗೆ ಲೋಕಕ್ಕೆ ಬೆಳಕಾಗಿದ್ದೇನೋ ಅದೇ ರೀತಿಯಿಂದ ನೀವು, ನನ್ನ ಬೆಳಕು ನಿಮ್ಮಲ್ಲಿ ಇರುವುದಕ್ಕೋಸ್ಕರ ನೀವು ಕೂಡ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಆ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದ ಮೇಲೆ ಕ್ರಿಸ್ತ ಯೇಸು ಕ್ರಿಸ್ತನ ಏನು ಹೇಳುತ್ತಾನೆ ಎಂಬುದಾಗಿ ನಾವು ನೋಡಿದರೆ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದೆಂಬುದಾಗಿ, ಗುಡ್ಡದ ಮೇಲೆ ಕಟ್ಟಿರುವಂತಹ ಊರು ಮರೆಯಾಗಿರಲಾರದೆಂಬುದಾಗಿ. ಇವಾಗ ಈ ವಾಕ್ಯ ಯಾಕೆ ಹೇಳುತ್ತಾ ಇದ್ದಾನೆ, ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದ ಮೇಲೆ ಗುಡ್ಡದ ಮೇಲೆ ಕಟ್ಟಿರುವಂತಹ ಊರು ಮರೆಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯಾಕೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ಆತನ ವಾಕ್ಯವನ್ನು ಧ್ಯಾನಿಸ್ತಾ ಇರುವಾಗ ನಮಗೆ ಏನು ತಿಳಿದು ಬರುತ್ತದೆ, ಏನು ಆತನು ಮಾತನಾಡುತ್ತಾನೆ ಎಂಬುದಾಗಿ ನಾವು ನೋಡಿದರೆ, ನಾವು ಗುಡ್ಡದ ಮೇಲಿರುವಂತಹ ಊರಾಗಿದ್ದೆ ಎಂಬುದಾಗಿ. ಗುಡ್ಡದ ಮೇಲಿರುವಂತಹ ಊರು ಯಾರಿಗೂ ಕೂಡ ಕಾಣಿಸದೇ ಇರುವಂತಹ ಊರಾಗಿರುವುದರಲ್ಲಿ ಎಲ್ಲರಿಗೂ ಕಾಣಿಸುತ್ತದೆ. ಯಾ ಜನ ಆಗಲಿ, ಯಾಂತ ವ್ಯಕ್ತಿ ಆಗಲಿ, ಯಾರೇ ಆಗಲಿ, ಆ ಗುಡ್ಡದ ಮೇಲಿರುವಂತಹ ಊರನ್ನು ನೋಡುವಂತವರಾಗಿರುತ್ತಾರೆ. ಅದೇ ರೀತಿಯಿಂದ ಆತನ ಮಕ್ಕಳು, ಎಲ್ಲಾ ಕ್ರೈಸ್ತರು, ಕ್ರಿಸ್ತ ಯೇಸುವನ್ನು ಹಿಂಬಾಲಿಸುವಂತಹ ಪ್ರತಿಯೊಬ್ಬರು ಆ ಗುಡ್ಡದ ಮೇಲಿರುವಂತಹ ಊರಿನ ಹಾಗಿದ್ದಾರೆ. ಪ್ರತಿಯೊಬ್ಬರು ಎಲ್ಲಾ ಜನರಿಗೆ ಕಾಣಿಸಿಕೊಳ್ಳುವಂತವರಾಗಿದ್ದಾರೆ. ಎಲ್ಲಾ ಜನರು ನಮ್ಮನ್ನು ನೋಡುವಂತವರಾಗಿದ್ದಾರೆ. ಎಲ್ಲಾ ಜನರು ನಮ್ಮನ್ನು ಗಮನಿಸುವಂತವರಾಗಿದ್ದಾರೆ. ನಾವೆಲ್ಲರನ್ನು ಕಾಣಿಸಿಕೊಳ್ಳುವಂತವರಾಗಿದ್ದೇವೆ. ಹೇಗೆ? ನಾವು ಆತನ ಬೆಳಕಾಗಿದ್ದೇವೆ ಎಂಬುದಾಗಿ, ನೀವು ಬೆಳಕಾಗಿದ್ದೀರಿ ಎಂಬುದಾಗಿ ಯೇಸು ಕ್ರಿಸ್ತನದಕ್ಕೋಸ್ಕರ ಹೇಳುತ್ತಾನೆ. ಪ್ರೋತ್ಸಾಹ, ಆತನು ನಮಗೆ ಉತ್ತೇಜನ ಪಡಿಸುವಂತಹ ವಾಕ್ಯ, ನಾವು ಊರಿನ ಮೇಲೆ, ಗುಡ್ಡದ ಮೇಲೆ ಇರುವಂತಹ ಊರಿನ ಹಾಗಿದ್ದೇವೆ.
ಎಲ್ಲಾ ಜನರನ್ನು ಕಾಣಿಸುತ್ತೇವೆ ನಾವು. ಎಲ್ಲಾ ಜನರು ನಮ್ಮನ್ನು ನೋಡುವಂತವರಾಗಿದ್ದಾರೆ, ನೋಡಿ ಕಲಿತುಕೊಳ್ಳುವಂತವರಾಗಿದ್ದಾರೆ, ನಮ್ಮ ಪ್ರತಿ ದಾರಿಯನ್ನು ಅವರು ಗಮನಿಸುವಂತವರಾಗಿದ್ದಾರೆ. ಅದಾದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಏನು ಹೇಳುತ್ತಾನೆ, ಮತ್ತು ದೀಪವನ್ನು ಹತ್ತಿಸಿ ಕೊಳಗದಲ್ಲಿ ಇಡುವುದಿಲ್ಲ ಎಂಬುದಾಗಿ. ದೀಪವನ್ನು ಹತ್ತಿಸಿ ಕೊಳಗದಲ್ಲಿ ಇಡುವುದಿಲ್ಲ. ಇವಾಗ ಇಲ್ಲಿ ಕರ್ತನು ಮೊದಲನೇದಾಗಿ ಗುಡ್ಡದ ಮೇಲಿನ ಊರು ಎಂದಿಗೂ ಎಲ್ಲರಿಗೂ ಕಾಣಿಸದೇ ಇರುವಂತಹ ಊರಾಗಿರುವುದಿಲ್ಲ ಎಂಬುದಾಗಿ ಹೇಗೆ ಆತನು ನಮ್ಮನ್ನು ಆ ಊರು ಗುಡ್ಡದ ಮೇಲಿರುವಂತಹ ಊರಿಗೆ ಹೋಲಿಸಿದ್ದಾನೋ, ಅದೇ ರೀತಿಯಿಂದ ಕರ್ತನು ಇಲ್ಲಿ ಏನು ಹೋಲಿಸ್ತಾ ಇದ್ದಾನೆ, ದೀಪಕ್ಕೆ ಹೋಲಿಸ್ತಾ ಇದ್ದಾನೆ ಎಂಬುದಾಗಿ. ನಮಗೆ ಕರ್ತ ನಮಗೆ ಏನು ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ, ದೀಪಕ್ಕೆ. ಇವಾಗ ನಾವು ಬೆಳಕಾಗಿದ್ದೇವೆ ಎಂಬುದಾಗಿ ಹೇಳಿದರೆ ಬೆಳಕು ಎಲ್ಲಿಂದ ಬರುತ್ತದೆ? ಒಂದು ದೀಪವನ್ನು ಹಚ್ಚುತ್ತಾ ಇರುವಾಗ, ದೀಪವನ್ನು ಹಚ್ಚಿದಾಗ ಬೆಳಕು ಬರುತ್ತದೆ. ಇವಾಗ ದೀಪ ಎಂಬುದಾಗಿ ಕರ್ತನು ಹೇಳಿರುವಾಗ ದೀಪದಲ್ಲಿ ಬೇಕಾಗಿರುವಂತದ್ದು ಯಾವ ವಿಷಯಗಳು ಬೇಕು? ದೀಪದಲ್ಲಿ ಬೇಕಾಗಿರುವಂತದ್ದು ಒಂದು ದೀಪಸ್ತಂಭ, ಆ ಒಂದು ದೀಪದಲ್ಲಿ ಇರುವಂತಹ ಎಣ್ಣೆ, ಅದಾದ ಮೇಲೆ ಒಂದು ಅದಕ್ಕೆ ಹಚ್ಚುವಂತ ಬತ್ತಿ ಎಂಬುದಾಗಿ ನಾವು ಹೇಳುತ್ತೇವೆ. ಈ ಮೂರು ವಿಷಯಗಳು ಇದ್ದರೆ ಕರ್ತ ನಮಗೆ ಏನು ಮಾಡುತ್ತಾನೆ, ಬೆಳಕನ್ನು ಹಚ್ಚುತ್ತಾನೆ. ಆದರೆ ಈ ಮೂರು ವಿಷಯಗಳು ಬರಬೇಕೆಲ್ಲಿ? ನಮ್ಮಿಂದ ಅಷ್ಟು ಶಕ್ತಿ, ನಮ್ಮಲ್ಲಿ ಅಷ್ಟು ಬಲವಿಲ್ಲ ಇವೆಲ್ಲ ಮೂರು ವಿಷಯಗಳನ್ನು ಪಡೆದುಕೊಳ್ಳುವುದಕ್ಕೆ. ಎಲ್ಲವನ್ನು ಕೊಡುವಂತನು ದೇವರಾಗಿದ್ದಾನೆ. ಆತನ ಯಾವಾಗ ನಾವು ಕ್ರಿಸ್ತನು ರಕ್ಷಕನೆಂಬುದಾಗಿ, ನಮ್ಮ ಸ್ವಂತ ರಕ್ಷಕನೆಂಬುದಾಗಿ ನಂಬಿದ್ದೆವೋ, ಅವಾಗ ದೇವರು ನಮಗೆ ಸಂಪೂರ್ಣವಾಗಿ ದೀಪ, ಅದರಲ್ಲಿರುವಂತಹ ಎಣ್ಣೆ, ಆ ಒಂದು ಬತ್ತಿ, ಪ್ರತಿಯೊಂದು ವಿಷಯವೂ ಆತನು ಕೊಡುವಂತವನಾಗಿದ್ದಾನೆ. ಆತನವೆಲ್ಲವನ್ನು ಕೊಟ್ಟು ನಮ್ಮ ಬೆಳಕನ್ನು ಪ್ರಕಾಶಗೊಳಿಸಲಿ, ನಮ್ಮ ಬೆಳಕು ಪ್ರಕಾಶದಿಂದ ಹೊಳೆಯಲಿ ಎಂಬುದಾಗಿ ಆತನೇ ಮಾಡುವಂತ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಿಮಗೆ ನಾನು ದೀಪದ ಹಾಗೆ ಬೆಳಕನ್ನು ಪ್ರಕಾಶವನ್ನು ಹೊಂದುವಂತೆ ಮಾಡಿದ್ದೇನೆ. ಈಗ ಆ ದೀಪ ಒಂದು ಕೊಳಗದಲ್ಲಿ ಇಟ್ಟಿದರೆ ಬೆಳಕು ಕೊಡುವುದಿಲ್ಲ. ಆ ದೀಪವನ್ನು ಮುಚ್ಚಿ ಯಾವುದಾದ್ರದ್ರ ಮೇಲೆ ಮುಚ್ಚಿ ಇಟ್ಟಿದರೆ ಅದು ಬೆಳಕು ಕೊಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇಲ್ಲಿ ಕರ್ತನು ಏನು ಹೇಳ್ತಾ ಇದ್ದಾನೆ, ಅದಕ್ಕೆ ಎಣ್ಣೆ ಬೇಕು, ಆ ಒಂದು ಬತ್ತಿ. ಅದಕ್ಕೋಸ್ಕರ ದಾವಿದ್ ರಾಜನ್ ಏನ್ ಹೇಳುತ್ತಾನೆ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಎಂಬುದಾಗಿ. ಕರ್ತನು ಆತನ ಮಕ್ಕಳಿಗೆ ಆ ಎಣ್ಣೆ, ಆ ನಮ್ಮ ಪಾತ್ರೆಯು ತುಂಬಿ ಹೊರಸೂಸುವಂತದಾಗಿದೆ. ನಮ್ಮ ಬೆಳಕು ಎಂದಿಗೂ ಕೂಡ ನಂದಿ ಹೋಗುವಂತದ್ದಲ್ಲ, ನಮ್ಮ ಬೆಳಕು ಎಂದಿಗೂ ಕೂಡ ಆರಿ ಹೋಗುವಂತದ್ದಲ್ಲ, ಅದು ಎಂದಿಗೂ ಕೂಡ ಹೋಗುವಂತದ್ದಲ್ಲ. ಯಾಕಂದ್ರೆ ಅದು ಬೆಳಕು ಯಾರು ಕೊಟ್ಟಿವನಾಗಿದ್ದಾನೆ? ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಆ ಬೆಳಕು, ಆ ಒಂದು ಪಾತ್ರೆ ಯಾವಾಗಲೂ ಅದನ್ನು ತುಂಬುತ್ತಾ ಇರ್ತಾನೆ, ದೀಪವನ್ನು ತುಂಬುತ್ತಾ ಇರ್ತಾನೆ. ಯಾಕಂದ್ರೆ ನಮ್ಮ ಬೆಳಕು ಯಾವಾಗಲೂ ಆ ಪ್ರಕಾಶದಿಂದ ಒಂದೇ ಇರಬೇಕೆಂಬುದಾಗಿ ಆತನು ಮಾಡುವಂತವನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಆತನ ಮಕ್ಕಳು, ದೇವರು ಹೇಳ್ತಾನೆ, ನೀವು ಆ ದೀಪವನ್ನು ಮುಚ್ಚಿ ಇಡಬೇಡ್ರಿ ಎಂಬುದಾಗಿ. ಆ ನಿಮ್ಮ ಬೆಳಕು, ಆ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಕ್ಕಳಾಗಿರುವಂತ ನೀವು ಆ ಬೆಳಕನ್ನು ಮುಚ್ಚಿಕೊಂಡಿಡಬೇಡ್ರಿ ಎಂಬುದಾಗಿ ಮತ್ತೆ ಮುಂದಿನ ವಚನದಲ್ಲಿ ನಾವು ನೋಡುತ್ತೇವೆ, ಅದೇ ವಚನದಲ್ಲಿ ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಬೆಳಕು ಏನ್ ಮಾಡ್ತಾರೆ? ದೀಪಸ್ತಂಭದ ಮೇಲೆ ಇಡುತ್ತಾರೆ ಎಂಬುದಾಗಿ. ಆ ದೀಪಸ್ತಂಭ ಬೇಕು, ಅದರ ಮೇಲೆ ಇಟ್ಟಿದರೆ ಆ ಒಂದು ದೀಪದ ಎಲ್ಲಾ ಬೆಳಕು ಎಲ್ಲಾ ಕಡೆಗೆ ಬೀಳುತ್ತದೆ ಎಂಬುದಾಗಿ. ಅದಕ್ಕೋಸ್ಕರ ನಿಮ್ಮ ಬೆಳಕು ಮುಚ್ಚಿಡಬೇಡ್ರಿ, ನಿಮ್ಮ ಬೆಳಕು ಏನು ಮಾಡ್ರಿ, ನಿಮ್ಮ ದೀಪಸ್ತಂಭದ ಮೇಲಿಡ್ರಿ ಎಂಬುದಾಗಿ. ದೀಪಸ್ತಂಭವೂ ಕೂಡ ದೇವರು ಕೊಡುವಂತವನಾಗಿದ್ದಾನೆ. ಆ ಒಂದು ಮೇಲೆ ಹೋಗಿ ನಾವು ನಿಲ್ಲಬೇಕೆಂಬ ಒಂದು ಸ್ಥಳವೂ ಕೂಡ ದೇವರೇ ಕೊಡುವಂತವನಾಗಿದ್ದಾನೆ. ಆ ಒಂದು ಸ್ತಂಭವು ಕೂಡ ಆತನೇ ಕೊಡುವಂತವನಾಗಿದ್ದಾನೆ. ಯಾವಾಗ ಆ ಸ್ತಂಭವು ನಮಗೆ ಕೊಟ್ಟಿದ್ದಾನೋ, ಆ ಸ್ತಂಭದ ಮೇಲೆ ನಿಂತು ಆತನ ಬೆಳಕು ಪ್ರಕಾಶ ಪಡಿಸುವಂತ ಮಕ್ಕಳಾಗಿರಬೇಕು ಪ್ರಿಯರೇ. ಯಾಕಂದ್ರೆ ದೇವರು ಆ ಬೆಳಕು ಯಾಕೆ ಕೊಟ್ಟಿದ್ದಾನೆ? ಪ್ರಕಾಶಗೊಳಿಸುವುದಕ್ಕೆ ಕೊಟ್ಟಿದ್ದಾನೆ. ಆ ಬೆಳಕು ಎಲ್ಲಾ ಕಡೆ ಬೀಳುವುದಕ್ಕೆ ಕೊಟ್ಟಿದ್ದಾನೆ. ಅದೇ ಆತನ ಮುಂದಿನ ವಾಕ್ಯ ಹೇಳುತ್ತಾನೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಎಂಬುದಾಗಿ. ಗುಡ್ಡದ ಮೇಲಿರುವಂತಹ ಊರು ಹೇಗೆ ಕಾಣಿಸದೇ ಇರುವಂತದಿಲ್ಲ, ಕಾಣಿಸುತ್ತದೆ, ಎಲ್ಲಾ ಜನರಿಗೆ ಕಾಣಿಸ್ತದೆ. ಅದೇ ರೀತಿಯಿಂದ ನಾವು ಕೂಡ ಎಲ್ಲಾ ಜನರಿಗೆ ಕಾಣಿಸ್ತೇವೆ. ಎಲ್ಲಾ ಜನರು ನಮ್ಮನ್ನು ಗಮನಿಸ್ತಾರೆ. ನಮ್ಮ ದೀಪ, ಆ ದೀಪಕ್ಕೆ ಬೇಕಾಗಿರುವಂತಹ ಪ್ರತಿ ಒಂದು ವಿಷಯವು ದೇವರು ಕೊಡುವಂತವನಾಗಿದ್ದಾನೆ. ಯಾಕಂದ್ರೆ ಆತನು ಬೆಳಕಾಗಿದ್ದಾನೆ. ನಮ್ಮ ಬೆಳಕು ಯಾವಾಗಲೂ ಪ್ರಕಾಶಿಸಬೇಕು, ನಮ್ಮ ಬೆಳಕು ಯಾವಾಗಲೂ ಆತನಿಗೆ ಮಹಿಮೆ ಸಲ್ಲಿಸಬೇಕೆಂಬುದಾಗಿ ಆತನು ಪ್ರತಿಯೊಂದು ವಿಷಯ, ಆ ದೀಪಕ್ಕೆ ಬೇಕಾಗಿರುವಂತಹ ಎಲ್ಲಾ ವಿಷಯ ಆತನು ಕೊಡುವಂತವನಾಗಿದ್ದಾನೆ. ಆ ಎಣ್ಣೆ ನಮಗೆ ಆತ್ಮೀಕ ಜೀವನವಾಗಿದೆ, ಆತ್ಮೀಕ ಆಹಾರವಾಗಿದೆ. ಆ ಬೆಳಕು ನಮ್ಮ ಎಲ್ಲಾ ಒಂದು ಒಳ್ಳೆಯ ಕಾರ್ಯಗಳಾಗಿವೆ.
ಕ್ರಿಸ್ತನ ಕ್ರಿಸ್ತನಿಗೆ ಆತನ ಕ್ರಿಸ್ತನಾದ ಯೇಸು ಕ್ರಿಸ್ತನಿಗೆ ಮಾಡಬೇಕಾಗಿರುವಂತಹ ಎಲ್ಲಾ ಕಾರ್ಯಗಳಾಗಿವೆ, ಆರಾಧನೆ ಆಗಿದೆ, ವಾಕ್ಯಗಳನ್ನು ಕೈಕೊಂಡು ನಡೆಯುವಂತದ್ದಾಗಿದೆ, ಆತನಿಗೆ ಮಾತ್ರ ನಂಬುವಂತದ್ದಾಗಿದೆ, ಆತನ ವಿಷಯದಲ್ಲಿ ಆತನ ಪ್ರೀತಿಯನ್ನು ಹಂಚುವುದಾಗಿದೆ, ಆತನು ಹೇಳಿರುವಂತಹ ವಾಕ್ಯಗಳಾಗಿವೆ. ಆ ವಾಕ್ಯಗಳು ಏನೆಂಬುದಾಗಿ ನಾವು ಮಾಡ್ತಾ ಇರುವಾಗ ಆ ಬೆಳಕು ಮತ್ತೊಬ್ಬರಿಗೆ ಕಾಣಿಸುತ್ತದೆ ಎಂಬುದಾಗಿ, ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇರುವಾಗ ಆತನ ಬೆಳಕು ಎಲ್ಲಾ ಜನರಿಗೆ ಕಾಣಿಸುತ್ತದೆ. ಆ ಒಂದು ಈ ಒಂದು ಕತ್ತಲೆಯಿಂದ ತುಂಬಿರುವಂತಹ ಲೋಕದಲ್ಲಿ, ಈ ಒಂದು ಕತ್ತಲೆಯಿಂದ ತುಂಬಿರುವಂತಹ ಲೋಕದಲ್ಲಿ, ಪಾಪದಿಂದ ತುಂಬಿರುವಂತಹ ಲೋಕದಲ್ಲಿ ಎಲ್ಲಾ ಜನರ ಒಂದು ಕಣ್ಣಿಗೆ ಕಾಣಿಸದೇ ಇರುವಂತಹ ಬೆಳಕು ನೀವಾಗಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಯೇಸು ಕ್ರಿಸ್ತನ. ಅದಕ್ಕೋಸ್ಕರ ಇಲ್ಲಿ ಮತ್ತೆ ಕೊನೆಯದಾಗಿ ಆತನ ಏನ್ ಹೇಳುತ್ತಾನೆ, ನಿಮ್ಮ ಒಳ್ಳೆ ಕ್ರಿಯೆಗಳಿಂದ ಪರಲೋಕದಲ್ಲಿರುವಂತಹ ತಂದೆ ಆತನು ಮಹಿಮೆ ಹೊಂದಬೇಕೆಂಬುದಾಗಿ, ಆತನು ಎಲ್ಲಾ ಜನರು ಆತನಿಗೆ ಕೊಂಡಾಡಬೇಕೆಂಬುದಾಗಿ, ನಿಮ್ಮ ಒಳ್ಳೆ ಕ್ರಿಯೆಗಳಿಂದ ಎಂಬುದಾಗಿ. ನಿಮ್ಮ ಒಳ್ಳೆ ಕ್ರಿಯೆಗಳೆಂದರೆ ಬೆಳಕು, ಬೆಳಕು ಆ ಒಂದು ಒಳ್ಳೆ ಕ್ರಿಯೆಗಳಿಂದ ನೀವು ಎಲ್ಲಾ ಜನರಿಗೆ ಆ ಒಂದು ಬೆಳಕನ್ನು ನೀವು ತೋರಿಸಬೇಕು, ನಿಮ್ಮ ಬೆಳಕನ್ನು ಕಾಣಿಸಬೇಕು, ಪ್ರಕಾಶದಿಂದ ಹೊಳೆಯಬೇಕು. ಅದಕ್ಕೆ ಪ್ರಿಯರಿ, ಇವತ್ತಿನ ದಿವಸದಲ್ಲಿ ಈ ಒಂದು ಭಯಂಕರವಾಗಿರುವಂತಹ ಸಂದರ್ಭದಲ್ಲಿ, ಈ ಒಂದು ಭಯಂಕರವಾಗಿರುವಂತಹ ನಮ್ಮ ಕಷ್ಟ, ದುಃಖ, ಕಣ್ಣೀರು, ಚಿಂತನೆ, ಭಾರಗಳು, ಎಲ್ಲಾ ವಿಷಯಗಳಲ್ಲಿ, ಯಾವುದೇ ಒಂದು ಸಂದರ್ಭವಾಗಲಿ, ಯಾವುದೇ ಒಂದು ಸಮಯ ಗಳಿಗೆ ಆಗಲಿ ನಮ್ಮ ಜೀವನದಲ್ಲಿ, ಕರ್ತನು ನಮಗೆ ಎಂದಿಗೂ ಕೈ ಬಿಡುವುದಿಲ್ಲ. ಯಾಕೆಂದರೆ ಆತನ ಬೆಳಕಾಗಿದ್ದಾನೆ ಲೋಕಕ್ಕೆ, ಆತನ ಬೆಳಕೆ ನಮಗೆ ಬೆಳಕು ಎಂಬುದಾಗಿ ಆತನು ಕೊಟ್ಟಿದ್ದಾನೆ. ಆ ಬೆಳಕು ಕೊಟ್ಟಿರುವಂತ ಬೆಳಕು ಎಂದಿಗೂ ಕೂಡ ಹಾರಿ ಹೋಗುವಂತ ಬೆಳಕಲ್ಲ, ನಂದು ಹೋಗುವಂತ ಬೆಳಕಲ್ಲ. ಆತನ ಬೆಳಕು ಯಾವಾಗಲೂ ಸದಾಕಾಲವು ಹೊಳೆಯುವಂತ ಬೆಳಕಾಗಿದೆ, ಯಾವಾಗಲೂ ಪ್ರಕಾಶಿಸುವಂತ ಬೆಳಕಾಗಿದೆ. ಇವಾಗ ನೀನು ಯೇಸು ಕ್ರಿಸ್ತನ ನಂಬಿದರೆ, ಆತನ ಮಗನಾಗಿದ್ದರೆ, ಮಗಳಾಗಿದ್ದರೆ, ಆತನು ನಿನಗೋಸ್ಕರ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ನಿನ್ನ ಎಲ್ಲಾ ಪಾಪಗಳನ್ನು ತೊಳೆದಿದ್ದಾನೆ ಎಂಬುದಾಗಿ, ಸ್ವಂತ ರಕ್ಷಕನೆಂಬುದಾಗಿ ನೀನು ಅಂಗೀಕರಿಸಿದರೆ ನೀನು ಏನಾಗಿದೆ, ಆತನ ಬೆಳಕಾಗಿದೆ ಎಂಬುದಾಗಿ ಆತನ ವಾಕ್ಯದಿಂದ ಏನು ನೋಡುತ್ತೇವೆ, ನೀನು ಬೆಳಕಾಗಿದ್ದಿ, ನನ್ನ ಮಗಳೇ ನೀನು ನನ್ನ ಬೆಳಕಾಗಿದ್ದಿ, ನನ್ನ ಮಗನೇ ನೀನು ನನ್ನ ಬೆಳಕಾಗಿದ್ದಿ, ನನ್ನ ಕುಟುಂಬವೇ ನೀನು ನನ್ನ ಬೆಳಕಾಗಿದ್ದಿ ಎಂಬುದಾಗಿ ಯೇಸು ಕ್ರಿಸ್ತನ ಹೇಳುತ್ತಾ ಇದ್ದಾನೆ. ಅದೇ ರೀತಿಯಿಂದ ಇವತ್ತಿನ ದಿವಸ ಆತನ ಬೆಳಕಾಗಿರುವಂತ ನಾವು, ನಮ್ಮನ್ನ ಎಲ್ಲಾ ಜನರು ಗಮನಿಸುತ್ತಿರುವಂತಹ ಸಮಯದಲ್ಲಿ, ಈ ಒಂದು ಸಮಯದಲ್ಲಿ, ಯಾವುದೇ ಒಂದು ಕಷ್ಟದ ಸಮಯದಲ್ಲಿ, ದುಃಖದ ಸಮಯಗಳಲ್ಲಿ, ಯಾವುದೇ ಸಮಸ್ಯೆಗಳಲ್ಲಿ ನಾವು ಯಾವಾಗಲೂ ಆ ಬೆಳಕನ್ನು ಪ್ರಕಾಶದಿಂದ ಪಡಿಸ್ತಾ ಇರಬೇಕು. ಆ ಬೆಳಕು ಯಾವಾಗ ನಂದು ಹೋಗುವಂತದಾಗಿರುತ್ತದೋ, ಆರಿ ಹೋಗುವಂತದಾಗಿರುತ್ತದೋ, ಸೋತಿ ಹೋಗುವಂತದಾಗಿರುತ್ತದೋ, ಆಗ ಮೊಳಕಾಲೂರಿ ಪ್ರಾರ್ಥನೆ ಮಾಡಿರುವಾಗ ಕರ್ತನು ಖಂಡಿತವಾಗಿ ಆ ಬೆಳಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಕಾಶಗೊಳ್ಳಬೇಕೆಂಬುದಾಗಿ ಎಲ್ಲಾ ಬಲ, ಶಕ್ತಿ, ಸಾಮರ್ಥ್ಯ, ಜ್ಞಾನ, ವಿವೇಕಗಳನ್ನು ಆತನು ನಿಮ್ಮೆಲ್ಲರಿಗೆ ತುಂಬಿಸಿ ನಡೆಸುವಂತವನಾಗಿದ್ದಾನೆ. ಆದರೆ ಆತನ ಬೆಳಕಾಗಿರುವುದಕ್ಕೋಸ್ಕರ ತನ್ನ ಮಕ್ಕಳಿಗೆ ಎಂದಿಗೂ ಕೂಡ ಬೆಳಕನ್ನು ಆರಿ ಹೋಗುವುದಕ್ಕೆ ಕೊಡುವುದಿಲ್ಲ. ಆತನು ಆ ಬೆಳಕು ಇನ್ನು ಹೆಚ್ಚಿನ ರೀತಿಯಲ್ಲಿ ಆತನು ಬೆಳಕನ್ನು ಪ್ರಕಾಶಿಸುತ್ತಾನೆ. ಅದೇ ರೀತಿಯಿಂದ ಪ್ರಕಾಶಿಸಬೇಕು, ನಾನು ಆತನ ಬೆಳಕಾಗಿದ್ದೇನೆ, ಆತನ ಬೆಳಕು ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಕಾಶ ಹೊಂದಬೇಕು, ಆತನ ಬೆಳಕು ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಜನರಿಗೆ ಕಾಣಬೇಕು. ನನ್ನ ಕಾರ್ಯಗಳಿಂದ, ನನ್ನ ನಂಬಿಕೆಯಿಂದ, ನನ್ನ ಸಾಕ್ಷಿಯಿಂದ, ನಾನು ಮಾಡುವಂತ ಪ್ರತಿಯೊಂದು ಕೆಲಸಗಳಿಂದ ಬೆಳಕು ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಕಾಶಿಸಬೇಕೆಂಬುದಾಗಿ ನಮ್ಮ ಹತ್ತಿರ ಮನಸ್ಸು, ನಮ್ಮ ಹತ್ತಿರ ಆ ಒಂದು ಭಾವನೆ, ನಮ್ಮ ಹತ್ತಿರ ಆ ಒಂದು ಕರ್ತನಿಗೆ ಕೊಂಡಾಡಬೇಕೆಂಬುದಾಗಿ, ಕರ್ತನಿಗೆ ಮಹಿಮೆ ಸಲ್ಲಿಸುವಂತ ಆತನ ಸೇವೆ ಮನೋಭಾವ, ರಾಜ್ಯವನ್ನು ಕಟ್ಟಿರುವಂತಹ ಆತನ ರಾಜ್ಯ ಕಟ್ಟುವಂತ ಮನೋಭಾವ, ಆತನಿಗೆ ಸದಾಕಾಲ ಎಲ್ಲಾ ಜನರಿಂದ ಆತನನ್ನು ಹೊಗಳಿಸುವಂತ, ಎಲ್ಲಾ ಜನರಿಂದ ನಮ್ಮನ್ನು ದೃಷ್ಟಿಸುತ್ತಿರುವಂತಹ, ಗಮನಿಸುತ್ತಿರುವಂತ ಎಲ್ಲಾ ಜನರಿಂದ ಕರ್ತನ ಮಹಿಮೆ ಹೊಂದಬೇಕೆಂಬ ಒಂದು ಛಲದಿಂದ, ಆತನ ವಾಕ್ಯದಿಂದ ನಾವು ನಡೆದು ಆತನಿಗೆ ಮಹಿಮೆಯನ್ನು ಸಲ್ಲಿಸಬೇಕು. ಎಂದಿಗೂ ಕೂಡ ನೀವೊಬ್ಬರಲ್ಲ, ನಿಮ್ಮಲ್ಲಿರುವಂತಹ ಬೆಳಕು ಅದು ನಿಮ್ಮದಲ್ಲ, ಕರ್ತನಾದ ಯೇಸು ಕ್ರಿಸ್ತನಾದ ಬೆಳಕಾಗಿದೆ. ಆತನ ಬೆಳಕು ನಿಮಗೆ ಕೊಟ್ಟಿರುವಂತಹ ಬೆಳಕು ಎಂದಿಗೂ ಕೂಡ ನಂದಿ ಹೋಗುವಂತದಲ್ಲ, ಆರಿ ಹೋಗುವಂತದಲ್ಲ. ಈ ಒಂದು ಉತ್ತೇಜನ, ಪ್ರೋತ್ಸಾಹದಿಂದ ತುಂಬಿರುವಂತಹ ವಾಕ್ಯವು ನಾವು ಕೇಳಿದ್ದೇವೆ. ಖಂಡಿತವಾಗಿ ಕರ್ತ ನಮಗೆ ಉತ್ತೇಜನ ಪಡಿಸಿದ್ದಾನೆ, ಪ್ರೋತ್ಸಾಹಿಸಿದ್ದಾನೆ. ಅದೇ ರೀತಿಯಿಂದ ಅದೇ ಪ್ರೋತ್ಸಾಹ ನಾವು ಆತನಿಗೆ ಮಹಿಮೆ ಸಲ್ಲಿಸುವಂತದರಲ್ಲಿ ನಾವು ಪ್ರೋತ್ಸಾಹ ತೋರಿಸಬೇಕು. ಅದೇ ಉತ್ತೇಜನೆ ನಾವು ಆತನ ಮಹಿಮೆ ಸಲ್ಲಿಸುವುದರಲ್ಲಿ ನಾವು ಪ್ರೋತ್ಸಾಹ, ಆ ಒಂದು ಉತ್ತೇಜನ ನಾವು ತೋರಿಸಬೇಕೆಂಬುದಾಗಿ ಇವತ್ತಿನ ವಾಕ್ಯ ಖಂಡಿತವಾಗಿ ನಾನು ನಂಬುತ್ತೇನೆ. ಕರ್ತನು ಕೇಳುವಂತ ಎಲ್ಲಾತನ ಮಕ್ಕಳಿಗೆ ಮಾತಾಡಿದ್ದಾನೆ, ಮತ್ತು ಕರ್ತನು ನಿಮ್ಗೆ ಕೂಡ ಮಾತಾಡಿದರೆ ಈ ಒಂದು ವಾಕ್ಯಗಳನ್ನು ತಮ್ಮೆಲ್ಲಾ ಮನೆಯವರ ಜೊತೆ ಆಗಲಿ, ನೆರೆಯವರ ಜೊತೆ ಆಗಲಿ, ಸ್ನೇಹಿತರ ಜೊತೆ ಆಗಲಿ, ವಾಕ್ಯಗಳನ್ನು ಕೇಳಿ,
ಒಂದು ವೇಳೆ ಈ ವಾಕ್ಯವು ನಿಮಗೆ ಆಶೀರ್ವಾದ ಮಾಡಿದರೆ ಅದೇ ಮನೋಭಾವ ಈ ವಾಕ್ಯವು ಇನ್ನೊಬ್ಬರಿಗೂ ಕೂಡ ಆಶೀರ್ವಾದ ಮಾಡಲಿ ಎಂಬುದಾಗಿ ಮನೋಭಾವದಿಂದ ಆತನ ರಾಜ್ಯವನ್ನು ಕಟ್ಟುತ್ತಾ ಮಹಿಮೆಯನ್ನು ಸಲ್ಲಿಸುತ್ತಾ ನಾವೆಲ್ಲ ಆತನ ಮಕ್ಕಳಾಗಿ ಬಾಳೋಣ. ಈ ಒಂದು ಕೊನೆಯದಾಗಿ ಒಂದು ಸಣ್ಣ ಪ್ರಾರ್ಥನೆಯಿಂದ ಇವತ್ತಿನ ವಾಕ್ಯದ ಧ್ಯಾನ ನಾವು ಮುಕ್ತಾಯಗೊಳಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ಸ್ವಾಮಿ, ನಿಮಗೆ ಸ್ತೋತ್ರ ವಂದನೆಗಳು ಸಲ್ಲಿಸುತ್ತೇವೆ. ನಮ್ಮ ದೇವರ ಇವತ್ತಿನ ದಿವಸದಲ್ಲಿ ಅಪ್ಪ ಕರ್ತನೆ, ನೀನು ಲೋಕಕ್ಕೆ ಬೆಳಕಾಗಿದ್ದಿ ಸ್ವಾಮಿ. ನಿನ್ನ ಬೆಳಕು ನಮಗೆ ಕೊಟ್ಟಿರುವುದಕ್ಕೋಸ್ಕರ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ ಎಂಬುದಾಗಿ ನೀನು ಹೇಳಿದ್ದೀನಿ ಸ್ವಾಮಿ. ಬೆಟ್ಟದ ಮೇಲಿರುವಂತಹ ಊರು ಹೇಗೆ ಎಲ್ಲರಿಗೂ ಕಾಣಿಸುತ್ತದೋ ಅದೇ ರೀತಿ ನಾವು ಕೂಡ ಕಾಣಿಸುತ್ತೇವೆ. ದೀಪ ದೀಪಕ್ಕೆ ಹೋಲಿಸಿರುವಂತಹ, ಆ ದೀಪಕ್ಕೆ ಬೇಕಾಗಿರುವಂತಹ ಎಲ್ಲಾ ವಿಷಯಗಳನ್ನು ತುಂಬಿಸಿ ನಮ್ಮ ಬೆಳಕು ಪ್ರಕಾಶವನ್ನು ಗೊಳಿಸಿರುವಂತಹ ನೀನು ಕರ್ತನೆ. ಆತ್ಮೀಕ ಜೀವನದ ಎಲ್ಲಾ ಆತ್ಮೀಕ ಆಹಾರಗಳನ್ನು ನಮಗೆ ಕೊಡುವಂತ ದೇವರು, ಬಲಾಶಕ್ತಿ ಕೊಡುವಂತ ದೇವರು, ಜ್ಞಾನ ವಿವೇಕದಿಂದ ತುಂಬಿಸುವಂತ ದೇವರು, ಎಲ್ಲಾ ವಿಷಯದಿಂದ ತುಂಬಿಸಿ ನಡೆಸುವಂತ ದೇವರು ನೀನಾಗಿದೆ. ಕೇಳುವಂತ ಎಲ್ಲಾ ನಿನ್ನ ಮಕ್ಕಳಿಗೆ ಆ ಬೆಳಕು ನೀನು ಕೊಟ್ಟಿರುವಂತಹ ಬೆಳಕು ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಕಾಶಿಸಲಿ. ಮಾಡುವಂತ ಒಳ್ಳೆಯ ಕ್ರಿಯೆಗಳು, ಎಲ್ಲಾ ಪ್ರತಿಯೊಂದು ಕಾರ್ಯಗಳು ನಿನಗೆ ಮಹಿಮೆಯನ್ನು ಸಲ್ಲಿಸುವುದಕ್ಕೆ ನೀನು ಸಹಾಯ ಮಾಡುತ್ತೇವೆ. ಎಲ್ಲಾ ಕಷ್ಟ ದುಃಖ ಭಾರ ಚಿಂತನೆಗಳೆಲ್ಲ ತೆಗೆದುಹಾಕಿ ಸ್ವಾಮಿ, ಆ ನಿನ್ನ ಬೆಳಕು ಇನ್ನು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಬೆಳಕನ್ನು ಕೊಟ್ಟು ಪ್ರಕಾಶಿಸಿ ನಿನಗೆ ಮಾತ್ರ ತಂದೆಯಾದ ಪರಲೋಕದಲ್ಲಿರುವಂತಹ ನಮ್ಮ ತಂದೆಗೆ ಮಹಿಮೆಯನ್ನು ಸಲ್ಲಿಸಲಿ ಎಂಬುದನ್ನು ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆ ಕೇಳಿದ ಆಶೀರ್ವಾದ ಮಾಡಿದ್ದೀನಿ, ಅದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವಳ ತಂದೆಯೇ, ಆಮೇನ್. ಕೊನೆಯದಾಗಿ ಇವತ್ತಿನ ದಿವಸದಲ್ಲಿ ನಾವು ಕೇಳಿರುವಂತಹ ವಾಕ್ಯವು ನಮಗೆ ಆತನ ಆಶೀರ್ವಾದ ಮಾಡಿದರೆ ಇದೇ ವಾಕ್ಯವು ನಾವು ಆತನ ಮಕ್ಕಳು, ನಮ್ಮ ಮನೆಯವರೇ ಆಗಿರಲಿ, ಯಾರೇ ಆಗಿರಲಿ, ನೆರೆಯವರಾಗಿರಲಿ, ಸಂಬಂಧಿಕರಾಗಿರಲಿ, ಸ್ನೇಹಿತರಾಗಿರಲಿ, ಅವರ ಜೊತೆ ಈ ಒಂದು ವಾಕ್ಯ, ಈ ಒಂದು ವಿಡಿಯೋ, ಈ ಒಂದು ವಾಕ್ಯವನ್ನು ನಾವು ಹಂಚಿಕೊಂಡು ಶೇರ್ ಅನ್ನು ಮಾಡಿ, ಲೈಕ್ ಅನ್ನು ಮಾಡಿ, ಇದಕ್ಕೆ ಸಬ್ಸ್ಕ್ರೈಬ್ ಅನ್ನು ಮಾಡಿ ಕರ್ತನ ರಾಜ್ಯಕ್ಕೆ ನಾವೆಲ್ಲರೂ ಕಟ್ಟುವುದರಲ್ಲಿ ಭಾಗಿಯಾಗಿ ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಕರ್ತನ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ, ಆಮೆನ್.